ಕೆ ಇ ಸಿ ಟಿ ಸ್ಟೂಡೆಂಟ್ಸ್ಗೆ ಇದೊಂದು ತುಂಬಾ ಇಂಪಾರ್ಟೆಂಟ್ ಪ್ರೋಸೆಸ್ ಅಂತಲೇ ಹೇಳ್ಬೋದು. ನೀವು ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆದಮೇಲೆ ನೆಕ್ಸ್ಟ್ ಪ್ರೋಸೆಸ್ ಇರೋದು ಏನಂದರೆ, ನೀವು ಕೆ ಇ ಪೋರ್ಟಲ್ಗೆ ಬಂದು ಒಂದು ರಿಪೋರ್ಟ್ನ ಮಾಡಲೇಬೇಕಾಗುತ್ತೆ, ನೀವು ಕಾಲೇಜ್ ಸೇರ್ಕೊಂಡಿದ್ದೀರಾ ಇಲ್ವಾ ಅನ್ನೋದನ್ನ. ಇಲ್ಲಾಂದ್ರೆ ನಿಮ್ಗೆ ಏನಾಗುತ್ತೆ ಅಂದರೆ ಸೀಟ್ ಕ್ಯಾನ್ಸಲ್ ಆಗೋ ಸಾಧ್ಯತೆನೂ ಇದೆ. ಇವಾಗ ಯಾವ ಥರ ಮಾಡೋದು ತಿಳಿಸ್ಕೊಡ್ತೀನಿ, ವೀಡಿಯೋನ ಪೂರ್ತಿಕೊ ಅಂತ ಅನ್ಕೊಂಡು ನೋಡ್ತೀವಿ. ಜಸ್ಟ್ ಇಲ್ಲಿ ಮೆನು ಬಟನ್ ಮೇಲೆ ಕ್ಲಿಕ್ ಮಾಡ್ತೀರಾ. ಕ್ಲಿಕ್ ಮಾಡೋದ್ಮೇಲೆ ನೀವು ಏನು ಮಾಡ್ತೀರಾ ಅಂದರೆ, ಇಲ್ಲಿ ಅಡ್ಮಿಷನ್ ಅನ್ನೋ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ, ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ಯು ಜಿ ಸಿ ಟಿ 2020 ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಆದ್ಮೇಲೆ ನಿಮ್ಗೆ ಏನಾಗುತ್ತೆ ಅಂದರೆ, ಈ ಥರ ಒಂದು ಪೇಜ್ ಇಂಟರ್ಫೆರೆನ್ಸ್ ಓಪನ್ ಆಗುತ್ತೆ. ಇಲ್ಲಿ ಓಪನ್ ಆದ್ಮೇಲೆ ನೀವು ಏನು ಮಾಡಬೇಕಾಗುತ್ತೆ ಅಂದರೆ, ಇಲ್ಲಿ ಯು ಜಿ ಸಿ ಟಿ ಸೆಕೆಂಡ್ ರೌಂಡ್ ಅಂತ ಇದೆಯಲ್ಲ ನೋಡಿ, ಅಲ್ಲಿ ನೀವು ಜಸ್ಟ್ ಒಂದು ಕ್ಲಿಕ್ನ ಮಾಡಬೇಕಾಗುತ್ತೆ. ನೀವು ಕ್ಲಿಕ್ ಮಾಡ್ತೀರಾ, ಕ್ಲಿಕ್ ಮಾಡಾದ್ಮೇಲೆ ನಿಮ್ಗೆ ಈ ಥರ ಒಂದು ಪೇಜ್ ಇಂಟರ್ಫೆರೆನ್ಸ್ ನಿಮ್ಗೆ ಓಪನ್ ಏನು ಆಗುತ್ತೆ. ಮಾಡಬೇಕಾಗುತ್ತೆ ಅಂದರೆ, ನಿಮ್ದು ಸಿ ಇ ಟಿ ನಂಬರ್ನ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ನಿಮ್ದು ಸಿ ಇ ಟಿ ನಂಬರ್ನ ಇಲ್ಲಿ ಎಂಟರ್ ಮಾಡಿ ಕರೆಕ್ಟಾಗಿ ಇಲ್ಲಿ ಎಂಟರ್ ಮಾಡಾದ್ಮೇಲೆ ನೀವು ಏನು ಮಾಡಬೇಕಾಗುತ್ತೆ ಅಂದರೆ, ಇಲ್ಲಿ ಕೆಳಗಡೆ ಒಂದು ಕೋಡ್ ಕಾಣ್ತಿದೆ ನೋಡಿ ನಿಮಗೆ, ಆ ಕೋಡ್ನ ನೀವು ಕರೆಕ್ಟಾಗಿ ಅಲ್ಲಿ ಕ್ಯಾಪಿಟಲ್ ಕೊಟ್ಟಿದ್ರೆ ಕ್ಯಾಪಿಟಲ್ ಎಂಟರ್ ಮಾಡಬೇಕು, ಸ್ಮಾಲ್ ಲೆಟರ್ ಕೊಟ್ಟಿದ್ರೆ ಸ್ಮಾಲ್ ಲೆಟರ್ಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ ಏನು ಕೋಡ್ ಕೊಟ್ಟಿದ್ದಾರೆ ಅದನ್ನ ಇಲ್ಲಿ ಕೆಳಗಡೆ ಎಂಟರ್ ಮಾಡ್ತಾ ಇದ್ದೀನಿ. ಇಲ್ಲಿ ಎಂಟರ್ ಮಾಡಾದ್ಮೇಲೆ ನೀವು ಏನು ಮಾಡಬೇಕಾಗುತ್ತೆ ಅಂದರೆ, ಸಬ್ಮಿಟ್ ಅನ್ನೋ ಆಪ್ಷನ್ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಾದ್ಮೇಲೆ ನಿಮ್ಗೆ ಈ ಥರ ಒಂದು ಪೇಜ್ ಇಂಟರ್ಫೆರೆನ್ಸ್ ಓಪನ್ ಆಗುತ್ತೆ. ಇಲ್ಲಿ ಓಪನ್ ಆದ್ಮೇಲೆ ನೀವು ಏನು ಮಾಡಬೇಕಾಗುತ್ತೆ ಅಂದರೆ, ನಿಮ್ಮದು ಸಿ ಇ ಟಿ ನಂಬರು ಮತ್ತು ಅಪ್ಲಿಕೇಶನ್ ನಂಬರು ಮತ್ತು ಸೀಕ್ರೆಟ್ ಕೀ ಕೋಡು ಮತ್ತು ಪಾಸ್ವರ್ಡ್ನ ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ ಸಿ ಇ ಟಿ ನಂಬರ್ ಆಟೋಮೆಟಿಕಲ್ ಅಪ್ಡೇಟ್ ಆಗಿರುತ್ತೆ. ಇಲ್ಲಿ ಏನೇನು ಯಾವುದೇ ಥರದ ಒಂದು ಚೇಂಜಸ್ ಮಾಡೋ ಅಗತ್ಯ ಇಲ್ಲ. ಇದು ಫರ್ದರ್ ನೀವು ಏನೊಂದು ಡೀಟೇಲ್ಸ್ ಇಲ್ಲಿ ಎಂಟರ್ ಮಾಡ್ತೀರಿ, ಎಲ್ಲ ಡೀಟೇಲ್ಸು ಕೂಡ ಕರೆಕ್ಟಾಗಿರಬೇಕಾಗುತ್ತೆ. ಇಲ್ಲಾಂದರೆ ಲಾಗಿನಲ್ಲಿ ಎರರ್ ಬರುತ್ತೆ. ಎಲ್ಲನೂ ಕೂಡ ಒಂದ್ಸಲ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ಸೀಕ್ರೆಟ್ ಕೋಡ್ ಎಲ್ಲ ಕರೆಕ್ಟಾಗಿ ಎಂಟರ್ ಮಾಡಿದ್ರೆ, ಪಾಸ್ವರ್ಡ್ ಎಲ್ಲ ಕರೆಕ್ಟಾಗಿ ಎಂಟರ್ ಮಾಡಿ, ನಿಧಾನಕ್ಕೆ ಎಂಟರ್ ಮಾಡಿ. ನೀವು ಅಲ್ಲೇ ಬರ್ಕೊಂಡಿದ್ರೆ ಒಂದ್ಸಲ ವೆರಿಫೈನ ಮಾಡಿ ಸೀಕ್ರೆಟ್ ಕೋಡ್ ಮತ್ತು ಪಾಸ್ವರ್ಡ್ನೆಲ್ಲ ಕರೆಕ್ಟಾಗಿ ಎಂಟರ್ ಮಾಡಿ, ಅಪ್ಲಿಕೇಶನ್ ನಂಬರ್ ಕೂಡ ಕರೆಕ್ಟಾಗಿ ಎಂಟರ್ ಮಾಡಬೇಕಾಗುತ್ತೆ. ನೀವೆಲ್ಲ ಒಂದು ಡೀಟೇಲ್ಸ್ ಇಲ್ಲಿ ಕರೆಕ್ಟಾಗಿ ಇದೆ ಅಂತ ಫಸ್ಟು ಚೆಕ್ ಮಾಡಿಕೊಂಡು ನೀವು ನೆಕ್ಸ್ಟು ಪ್ರೋಸೆಸ್ಗೆ ಲಾಗಿನ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಜಸ್ಟ್ ಎಲ್ಲ ಡೀಟೇಲ್ಸ್ನ ಇಲ್ಲಿ ಎಂಟರ್ ಮಾಡ್ತಾ ಇದ್ದೀನಿ ನಾನು. ಎಲ್ಲ ಡೀಟೇಲ್ಸ್ನ ಎಂಟರ್ ಮಾಡಿದ್ಮೇಲೆ ಕರೆಕ್ಟಾಗಿದೆ ಅಂತ ಗೊತ್ತಾದ್ಮೇಲೆ ಲಾಗಿನ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಈ ಥರ ಒಂದು ಪೇಜ್ ಇಂಟರ್ಫೆರೆನ್ಸ್ ಓಪನ್ ಆಗುತ್ತೆ. ಇಲ್ಲಿ ಮೊದಲೇ ಒಂದು ಕ್ಲಾರಿಫೈನ ಮಾಡ್ತಾ ಇದ್ದೀನಿ, ನೀವು ಒಂದೇ ಸಲ ನಿಮ್ಮ ಡೀಟೇಲ್ಸ್ ಏನು ಎಂಟರ್ ಮಾಡ್ತೀರಿ ಎಲ್ಲಾನು ಕೂಡ ಕರೆಕ್ಟಾಗಿ ಎಂಟರ್ ಮಾಡಿ. ನೀವು ಸೆಕೆಂಡ್ ಸಲ ಕ್ಲಿಕ್ ಮಾಡಕ್ಕೆ ಹೋದಾದ್ಮೇಲೆ ಏನಾಗುತ್ತೆ ಅನ್ನೋದು ಕೂಡ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಜಸ್ಟ್ ಅದಕ್ಕೆ ಒಂದು ವಿಡಿಯೋ ಅಂತ ಅನ್ಕೊಂಡು ಹೊರತು ಹೋಗಿ ನಿಮ್ಮ ಪ್ರತಿ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ. ಇವಾಗ ಒಂದು ಈ ಥರ ಪೇಜ್ ಇಂಟರ್ಫೆರೆನ್ಸ್ ಓಪನ್ ಆದ್ರೆ ನೀವು ಏನು ಮಾಡಬೇಕಾಗುತ್ತೆ ಅಂದರೆ, ಇಲ್ಲಿ ಕಾಲೇಜ್ ಜಾಯ್ನಿಂಗ್ ರಿಪೋರ್ಟ್ ಅಂತ ಇದೆಯಲ್ಲ ಅದ್ರ ಮೇಲೆ ನೀವು ಜಸ್ಟ್ ಒಂದು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ಒಂದು ಪೇಜ್ ಇಂಟರ್ಫೆರೆನ್ಸ್ ಓಪನ್ ಆಗುತ್ತೆ. ಅಲ್ಲಿ ನಿಮ್ಮದು ಪ್ರತಿಯೊಂದು ಡೀಟೇಲ್ಸ್ ಕೂಡ ಇರುತ್ತೆ, ನಿಮ್ಮ ಕಾಲೇಜ್ ನೇಮು, ನಿಮ್ಗೆ ಯಾವ ಕೋರ್ಸ್ ಅಲಾಟ್ ಆಗಿದೆ, ಯಾವ ರೌಂಡಲ್ಲಿ ಅಲಾಟ್ ಆಗಿದೆ ಅಂದು ಎಲ್ಲ ಡೀಟೇಲ್ಸು ಕೂಡ ಕರೆಕ್ಟಾಗಿದೆ ಅಂತ ಒಂದ್ಸಲ ವೆರಿಫೈನೇ ಮಾಡ್ಕೊಳ್ಳಿ. ಎಲ್ಲ ಡೀಟೇಲ್ಸ್ ಕರೆಕ್ಟಾಗಿದ್ದಾದ್ಮೇಲೆ ನೀವು ಏನು ಮಾಡಬೇಕಾಗುತ್ತೆ ಅಂದರೆ, ಇಲ್ಲಿ ಜಾಯ್ನಿಂಗ್ ಆಫ್ ದ ಕಾಲೇಜ್ ಅಂತ ಇದೆಯಲ್ಲ, ಅಲ್ಲಿ ಎಸ್ ಅಂತ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಯಾವ ಜಾಯ್ನ್ ಆಗಿರೋ ಆ ಡೇಟ್ನ ಫಿಲಪ್ ಮಾಡಿ. ನಂತರ ಏನು ಮಾಡಿ ಅಂದರೆ ಎಕ್ಸ್ಟ್ರಾ ಫೀಸಸ್ ಏನಾದರೂ ಕಟ್ಟಿರೋ ಎಸ್ ಅಂತ ಸೆಲೆಕ್ಟ್ ಮಾಡಿ, ಇಲ್ಲಾಂದರೆ ನೋ ಅಂತ ಸೆಲೆಕ್ಟ್ ಮಾಡಿ. ಇಷ್ಟು ಫೀಸ್ ಅಂತ ಮೆನ್ಷನ್ ಮಾಡಿ, ಸಬ್ಮಿಟ್ ಅನ್ನೋ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಯಾವ್ದಾರ ಓಪನ್ ಆಗುತ್ತೆ ಅಂದರೆ. ಅನ್ಅಕಾಡೆಮಿಲಿ ಈಗ ಫ್ರೀ ಕ್ಲಾಸಸ್ ನಡೀತಿದೆ, ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಒಂದು ವಿಷಯ ಅಂದರೆ, ಈ ಒಂದು ವಿಡಿಯೋ ನೀವು ಸೀನಿಯರ್ಸ್ ನೋಡ್ತಾರೆ, ನಿಮ್ಮ ಜೂನಿಯರ್ಸ್ಗೆ ಸಜೆಷನ್ ಮಾಡಿ, ನಿಮ್ಗೆ ಗೊತ್ತೇ ಇರುತ್ತೆ ಯಾರು ಒಬ್ಬರು ಜೂನಿಯರ್ಸ್ ಗೊತ್ತೇ ಇರುತ್ತೆ, ಅವ್ರಿಗೆ ಒಂದು ವಿಡಿಯೋ ಲಿಂಕ್ನ ಶೇರ್ ಮಾಡಿ, ಅನ್ಅಕಾಡೆಮಿ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಕ್ಲಾಸಸ್ ನೋಡೋಕೆ ಸ್ಟಾರ್ಟ್ ಮಾಡಿ. ಲೈವ್ ವಿಡಿಯೋಸ್ ಮಾಡಿ ಅನ್ನೋಕೊಂಡು ಯೂಸ್ ಮಾಡ್ಕೊಳ್ಳಿ, ಅವ್ರಿಗೆ ಡಿಸ್ಕೌಂಟ್ ಸಿಗುತ್ತೆ, ಮತ್ತು ಫ್ರೀ ಕ್ಲಾಸಸ್ ನೋಡೋಕ್ಕೂ ಕೂಡ ಆಕ್ಸೆಸ್ನ ಪಡ್ಕೋತಾರೆ. ಇವಾಗ ನಿಮಗೆ ಫ್ರೀ ಕ್ಲಾಸಸ್ನ ಯಾವ ಎಜುಕೇಟರ್ ಮಾಡ್ತಾ ಇರೋ ಅನ್ನೋ ಡೀಟೇಲ್ಸ್ನ ತಿಳಿಸ್ಕೊಡಿದ್ದಾರೆ. ಇವರು ಎಜುಕೇಟರ್ ಅನ್ಅಕಾಡೆಮಿ ಮೇಲೆ ಆಗಿದ್ದಾರೆ. ಇವರು ಯಾವ ಕ್ಲಾಸಸ್ನ ತಗೋತಾ ಇದ್ದಾರೆ ಅಂದರೆ, ಬಯಾಲಜಿ ಕ್ಲಾಸಸ್ನ ತಗೋತಾ ಇದ್ದಾರೆ, ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಫ್ರೀ ಕ್ಲಾಸಸ್ನ ಮಾಡ್ಕೊಡ್ತಾ ಇದ್ದಾರೆ. ಇವಾಗ ನೆಕ್ಸ್ಟ್ ಎಜುಕೇಟರ್ ಬಗ್ಗೆ ಬರೋದಾದ್ರೆ, ಇವರು ನಿಮಗೆ ಫಿಸಿಕ್ಸ್ ಕ್ಲಾಸನ್ನ ತಗೋತಾ ಇದ್ದಾರೆ, ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ನಿಮಗೆ ಪಾಠನ ಮಾಡ್ಕೊಡ್ತಾ ಇದ್ದಾರೆ, ಮತ್ತು ಯಾವೊಂದು ಟಾಪಿಕ್ನು ಕೂಡ ಅನ್ನೋದನ್ನು ಕೂಡ ಇಲ್ಲಿ ಡಿಸ್ಪ್ಲೇನ ಮಾಡ್ತಾ ಇದ್ದೀನಿ. ಫರ್ದರ್ ಡೀಟೇಲ್ಸ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡಿ. ಇವಾಗ ನೆಕ್ಸ್ಟ್ ಎಜುಕೇಟರ್ ಬಗ್ಗೆ ಬರೋದಾದ್ರೆ, ಇವರು ಒಂದು ಏನು ಮಾಡ್ತಾ ಇದ್ದಾರೆ ಅಂದರೆ, ಮ್ಯಾಥಮೆಟಿಕ್ಸ್ ಕ್ಲಾಸಸ್ನ ತಗೋತಾ ಇದ್ದಾರೆ. ಇವರು 2 to 3 ಫ್ರೀ ಕ್ಲಾಸಸ್ನ ಮಾಡ್ತಾ ಇದ್ದಾರೆ, ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ. ಫರ್ದರ್ ಡೀಟೇಲ್ಸ್ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಇದೆ, ಹೋಗಿ ಚೆಕ್ಔಟ್ ಮಾಡಿ. ನೆಕ್ಸ್ಟ್ ಎಜುಕೇಟರ್ ಬಗ್ಗೆ ನೀವು ಆಗಲೇ ಇಲ್ಲಿ ನೋಡಿದ್ದೀರಾ, ಫಸ್ಟೇ ಹೇಳಿದೆ ನಿಮಗೆ, ಇವರು ಬಯಾಲಜಿ ಅಂತ ಹೋಗ್ತೀರ. ಇವರು ನೆಕ್ಸ್ಟ್ ಯಾವ ಟಾಪಿಕ್ನ ಮಾಡ್ತಾ ಇದ್ದಾರೆ ಫ್ರೀ ಕ್ಲಾಸಸ್ಸು, ಇಲ್ಲಿ ನೋಡ್ಬೋದಾಗಿರುತ್ತೆ. ಮೈಕ್ರೋಬ್ಸ್ ಇನ್ ಸೀವೇಜ್ ಸ್ಟೇಟ್ಮೆಂಟ್ ಆ್ಯಂಡ್ ಆರ್ಗಾನಿಕ್ ಫಾರ್ಮಿಂಗು, ಈ ಶೆಡ್ಯೂಲ್ ಎಲ್ಲ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಲಿಂಕ್ ಇರುತ್ತೆ, ಅಲ್ಲಿ ಹೋಗಿ ಚೆಕ್ಔಟ್ ಮಾಡ್ಕೊಳ್ಳಿ. ಇವರು ಅನ್ಅಕಾಡೆಮಿಲಿ ಆಗಲೇ ಒಂದು ಮ್ಯಾಥ್ಸ್ ಕ್ಲಾಸಸ್ನ ತಗೋತಾ ಇದ್ದಾರೆ, ನಿಮಗೆ ಕಂಪ್ಲೀಟಾಗಿ ಆಗಲೇ ತಿಳಿಸ್ಕೊಟ್ಟಿದ್ದೀನಿ. ಇವ್ರು ಏನು ಮಾಡ್ತಾರೆ ಅಂದರೆ, 3 to 4 ಕ್ಲಾಸಸ್ನ ಫ್ರೀಯಾಗಿ ಮಾಡ್ಕೊಡ್ತಾರೆ, ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ. ಏನೇನು ಟಾಪಿಕ್ಸ್ನ ಮಾಡ್ತಾ ಇದ್ದಾರೆ ಅನ್ನೋದು ಇಲ್ಲಿ ಡಿಸ್ಪ್ಲೇನ ಮಾಡ್ತಾ ಇದ್ದೀನಿ, ನೀವು ನೋಡ್ಕೋಬೋದಾಗಿರುತ್ತೆ. ನಿಮಗೆ ಫರ್ದರ್ ಏನೋ ಕರೆಕ್ಟಾಗಿರೋ ಡೀಟೇಲ್ಸ್ ಬೇಕಂದ್ರೆ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಲಿಂಕ್ ಇರುತ್ತೆ, ಹೋಗಿ ಚೆಕ್ಔಟ್ನ ಮಾಡಿ. ನೀವು ಜಸ್ಟ್ ಏನು ಮಾಡಬೇಕಾಗಿರುತ್ತೆ ಅಂದರೆ, ಅನ್ಅಕಾಡೆಮಿ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡು ಲೈವ್ ಡಿಸ್ ಮಾಡಿ ಅನ್ನೋ ಕೋಡ್ನ ಯೂಸ್ ಮಾಡಿ.